ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡಿತಾ ಹೈಕಮಾಂಡ್ ಅಂತ ಅನ್ನಿಸ್ತಾ ಇದೆ. ಲಿಂಗಾಯತರನ್ನೇ ಸಿಎಂ ಮಾಡಿದ್ರೆ ಸಮಸ್ಯೆ ಉದ್ಭವವಾಗೋದಿಲ್ಲವಾ? ಆಗೋಲ್ಲ ಅಂತಕ್ಕಂತದ್ದು ಅವರ ಲೆಕ್ಕಾಚಾರ. ಬಿಎಸ್ವೈ ಉತ್ತರಾಧಿಕಾರಿ ಹಾಗಾದ್ರೆ ಲಿಂಗಾಯತರೇನಾ? ಹೈಕಮಾಂಡ್ ತಂತ್ರದ ಹಿಂದೆ ನಾನಾ ಲೆಕ್ಕಾಚಾರಗಳಿದೆ. ನಾವು ಆಗ್ಲೇ ನಿಮಗೆ ಮಾಹಿತಿ ಕೊಟ್ವಿ, ನಾಲ್ಕು ಜನರ ಬಗ್ಗೆ ಹೈಕಮಾಂಡ್ ನ ಒಲವಿದೆ. ಉತ್ತರ ಕರ್ನಾಟಕ ಭಾಗದವರು ಮತ್ತು ಲಿಂಗಾಯತ ಸಮುದಾಯದವರು. ಹಾಗಾದ್ರೆ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಲಿಂಗಾಯತ ಸಮುದಾಯದವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದೆ. ಇದು ಒಂದು ರೀತಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ತಂತ್ರ. ಹಾಗಾದ್ರೆ ಯಾವ ರೀತಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂತಂದ್ರೆ ಏನರ್ಥ? ಯಾರನ್ನ ಸಮಾಧಾನ ಪಡಿಸುವಂತಹ ಲೆಕ್ಕಾಚಾರ? ಭವಿಷ್ಯದಲ್ಲಿ ಉಲ್ಬಣಿಸಬಹುದಾದ ಬಿಕ್ಕಟ್ಟನ್ನ ತಡೆಯುವ ತಂತ್ರನ ಅಂತಕ್ಕಂತ ಪ್ರಶ್ನೆ. ಸೊ ಅದ್ರ ಬಗ್ಗೆ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಯಾಕೆ ಹೈಕಮಾಂಡ್ ಈ ಲೆಕ್ಕಾಚಾರಕ್ಕೆ ಬಂದಿದೆ ನೋಡಿ, ಲಿಂಗಾಯತರೇ ಸಿಎಂ ಆದರೆ ಮುಂದೆ ಯಾವುದೇ ಸಮಸ್ಯೆ ಬರಲ್ಲ ಅಂತ ಹೈಕಮಾಂಡ್ನ ಲೆಕ್ಕಾಚಾರ. ಸಮಸ್ಯೆನೇ ಬರಲ್ಲ ಅಂತಂದ್ರೆ ಹೇಗೆ ನೋಡೋಣ. ಲಿಂಗಾಯತರನ್ನೇ ಸಿಎಂ ಮಾಡಿದ್ರೆ ಸಮಸ್ಯೆ ಬರಲ್ಲ ಅಂತ ಅಂದುಕೊಂಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಇದಕ್ಕೆ ಒಪ್ಪಬಹುದು. ಅಂದರೆ ನಾನು ನಿರ್ಗಮಿಸಿದರೆ ನಮ್ಮ ಸಮುದಾಯದವರೇ ಮುಖ್ಯಮಂತ್ರಿ ಆಗ್ತಾರೆ, ಅಂದರೆ ಬೇರೆ ಸಮುದಾಯಕ್ಕೆ ಬಿಟ್ಟು ಕೊಡಲಿಲ್ಲ ಅಂತಕ್ಕಂಥ ಒಂದು ಸಮಾಧಾನ ಏನಾದರೂ ಯಡಿಯೂರಪ್ಪನವ್ರಿಗೆ ಆಗಬಹುದು. ಹಾಗಾಗಿ ಯಡಿಯೂರಪ್ಪನವರು ಒಪ್ಪಿಕೊಳ್ಳಬಹುದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ರಾಜ್ಯದಲ್ಲಿ ಅತ್ಯಂತ ಪ್ರಬಲ ಸಮುದಾಯ ಅಂತಂದರೆ ಅದು ಲಿಂಗಾಯತ ಸಮುದಾಯ. ಪ್ರಬಲ ಸಮುದಾಯವನ್ನು ವಿರೋಧ ಕಟ್ಕೊಳ್ಳೋಕ್ಕೆ ಹೈಕಮಾಂಡ್ ರೆಡಿ ಇಲ್ಲ. ಲಿಂಗಾಯತರ ಕೆಂಗಣ್ಣಿಗೆ ಗುರಿಯಾಗೋದನ್ನು ತಪ್ಪಿಸ್ಕೊಳ್ಳಬಹುದು. ಹಾಗಾಗಿ ಲಿಂಗಾಯತರನ್ನೇ ಸಿಎಂ ಮಾಡೋಣ ಅಂತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಲಿಂಗಾಯತರನ್ನ ಬಿಟ್ಟು ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಆಗ ಮುಂದಿನ ಚುನಾವಣೆಯಲ್ಲಿ ಲಿಂಗಾಯತರ ಮತಗಳು ವಿಭಜನೆಯಾಗುತ್ತೆ. ಸ್ವಲ್ಪ ಮತಗಳು ಕಾಂಗ್ರೆಸ್ಗೆ ಹೋಗ್ಬೋದು, ಸ್ವಲ್ಪ ಮತಗಳು ಜೆ ಡಿ ಎಸ್ಗೆ ಹೋಗ್ಬೋದು, ಜೆ ಡಿ ಎಸ್ಗಿಂತ ಕಾಂಗ್ರೆಸ್ ಜಾಸ್ತಿ. ಹಾಗಾಗಬಾರ್ದು ಅಂತಂದರೆ ಲಿಂಗಾಯತರನ್ನೇ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಬೇಕು. ಸೊ ಲಿಂಗಾಯತ ಶಾಸಕರು ಕೂಡ ಆವಾಗ ಪಕ್ಷದ ಪರವಾಗಿ ನಿಲ್ತಾರೆ. ಪರವಾಗಿಲ್ಲಪ್ಪ, ನಮ್ಮ ಸಮುದಾಯದವ್ರನ್ನೇ ಮಾಡಿದ್ರು, ಯಡಿಯೂರಪ್ಪನವ್ರು ಹೋದರೂ ಪರವಾಗಿಲ್ಲ, ಆ ಜಾಗಕ್ಕೆ ನಮ್ಮ ಸಮುದಾಯದವರೇ ಬಂದರು. ಹಾಗಾಗಿ ಲಿಂಗಾಯತ ಸಮುದಾಯದ ಶಾಸಕರು ಪಕ್ಷದ ಪರವಾಗಿ ನಿಂತ್ಕೋತಾರೆ. ಅಲ್ಲಿಗೆ ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿಯನ್ನು ಹೊಡೆದಂತಾಗುತ್ತೆ. ಒಂದು ಬಿ ಎಸ್ ವೈ ಬದಲು ಇನ್ನೊಂದು ಹೊಸ ನಾಯಕ, ಬಿ ಎಸ್ ವೈ ಬದಲು ಇನ್ನೊಬ್ಬರು ಹೊಸ ನಾಯಕರನ್ನು ತಂದಂತಾಗುತ್ತೆ. ಹೊಸ ನಾಯಕ ಬಂದಂಗೂ ಆಗಬೇಕು, ಯಡಿಯೂರಪ್ಪನವರು ಸ್ಥಾನವನ್ನು ಬಿಟ್ಕೊಟ್ಟಂಗೂ ಆಗಬೇಕು, ಅದೇ ಸಮುದಾಯದವರೇ ಮತ್ತೆ ಸಿ ಎಂ ಕೂಡ ಆಗಬೇಕು, ಆ ಸಮುದಾಯದ ಕೆಂಗಣ್ಣಿನಿಂದ ಬಚಾವ್ ಆಗಬೇಕು, ಆ ಸಮುದಾಯದ ಮತಗಳು ಬಿ ಜೆ ಪಿಯಲ್ಲೇ ನಿಲ್ಲಬೇಕು. ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ಈಗ ಹೈಕಮಾಂಡ್ ಲಿಂಗಾಯತ ಸಮುದಾಯದವರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಹಾಗಾದಲ್ಲಿ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಸಮರ್ಥವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಎದುರಿಸೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವಾಗಿದ್ದ ನಾವೇ ಬಿಟ್ಕೊಟ್ಟಂಗಾಗುತ್ತೆ ಅಧಿಕಾರವನ್ನು. ಹಾಗಾಗೋದಕ್ಕೆ ಯಾವ ಕಾರಣದಲ್ಲೂ ಕೂಡ ಬಿಡಬಾರ್ದು. ರಾಜ್ಯದಲ್ಲಿ ಪಕ್ಷ ಬಲವಾಗಿ ಬೇರೂರಬೇಕು, ಪಕ್ಷದ ಸಂಘಟನೆಯನ್ನು ಸಮರ್ಥ ನಾಯಕರೊಬ್ಬರು ವಹಿಸ್ಕೊಳ್ಬೇಕು. ಅವರಿಂದ ಮುಂದಿನ 10-20 ವರ್ಷ ರಾಜ್ಯದಲ್ಲಿ ಬಿ ಜೆ ಪಿ ಬಲವಾಗಿ ನೆಲೆಯೂರಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ಲೆಕ್ಕಾಚಾರ. ಆ ಕಾರಣದಿಂದಾಗೆ ಇಷ್ಟೆಲ್ಲ ತಂತ್ರಗಳು. ನಾನು ಅದಕ್ಕೆ ಬಿಗಿನಿಂಗಲ್ಲಿ ಹೇಳಿದೆ, ಯಡಿಯೂರಪ್ಪನವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋದು ಮುಖ್ಯ ಅಲ್ಲ, ಆ ಜಾಗಕ್ಕೆ ನೀವು ಯಾರನ್ನು ತರ್ತೀರಿ? ಆ ಥರ ಸಮರ್ಥ ನಾಯಕರೊಬ್ಬರು ಸಿಕ್ಕಿಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಯಾವತ್ತೋ ಯಡಿಯೂರಪ್ಪನವರಿಗೆ ಕಂಟಕ ಶುರುವಾಗಿರೋದು ಅವ್ರ ಕುರ್ಚಿಗೆ. ಅಂಥವರು ಸಿಕ್ಕಿಲ್ಲ ಇಲ್ಲಿ ತನಕನೂ ಕೂಡ, ಹೈಕಮಾಂಡ್ಗೂ ಕೂಡ ಅಂಥ ನಾಯಕರು ಕಣ್ಣಿಗೆ ಬಿದ್ದಿಲ್ಲ.